ಇಲ್ಲ ಅಮ್ಮ ನನ್ನ ಈ ಬದಲಾವಣೆಗೆ ಅರ್ಜುನ್ ಸರೇ ಕಾರಣ ಯಾವುದೋ ಒಂದು ಪುಟ್ಟ ಮನೆಯಲ್ಲಿ ಬೆಳೆದ ಹುಡುಗಿ ನಾನು ಪುಟ್ಟಾಗಿ ಕನಸು ಕಂಡು ಪುಟ್ಟಾಗಿ ಬದುಕು ನಡೆಸ್ತಾ ಇದ್ದ ಪುಟ್ಟ ಪ್ರಪಂಚ ನಂದು ಇದ್ದಕ್ಕಿದ್ದಾಗೆ ಈ ಅರಮನೆಗೆ ಬರ್ತೀನಿ ಅಂತ ನನ್ನ ಕನಸು ಮನಸ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಆ ದೇವರು ನನಗೆ ಅವಕಾಶ ಕೊಟ್ಟ ನಾನು ಈ ಮನೆಗೆ ಬಂದಾಗ ಯಾರ ಜೊತೆ ಹೇಗಿರಬೇಕು ಹೇಗೆ ನಡ್ಕೋಬೇಕು ಅಂತ ಗೊತ್ತಿಲ್ಲದೆ ಇದ್ದಾಗ ಅರ್ಜುನ್ ಸರೇ ನನಗೆಲ್ಲ ಹೇಳ್ಕೊಟ್ಟಿದ್ದು ಅವ್ರಿಗೆ ನಾನು ಋಣಿಯಾಗಿರ್ಬೇಕಲ್ವಾ ಈ ನಿನ್ನ ಒಳ್ಳೆ ಗುಣನೇ ಇವತ್ತು ನಮ್ಮನ್ನೆಲ್ಲ ಕಾಪಾಡ್ತಾ ಇರೋದು ಅದು ನನ್ನ ಗುಣ ಅಲ್ಲ ಅಮ್ಮ ನಿನ್ನ ಗುಣ ನಾನು ಇಲ್ಲಿದ್ದೀನಿ ಅಂದ್ರೆ ಅದು ಕಾರಣ ನೀವೇ ನೀವು ಹೇಳ್ಕೊಟ್ಟಿದ್ದ ದಾರಿಲಿ ನಾನು ನಡೀತಿದ್ದೇನೆ ಅಷ್ಟೇ ಆಮೇಲೆ ಏನಾಯ್ತಮ್ಮ ಆಮೇಲೆ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಶುರು ಆಯ್ತು सेट ಈ ಕಾಲ್ ನನಗೆ ಹೇಗೆ ಮುಖ್ಯನೋ ಸ್ಟೇಟ್ ಲೆವೆಲ್ ಗೆಲ್ಲೋದು ಅಷ್ಟೇ ಮುಖ್ಯ ಆತರ ಓಡಿದಾಗ್ಲೆ ನಿನ್ನ ನಿಜವಾದ ಮಗ ಅಂತ ಅನ್ಸ್ಕೊಳೋದು ಆದ್ರೆ ಸಾಯೋದಕ್ಕಿಂತ ಮುಂಚೆ ಯಾರು ಸಾಧನೆ ಮಾಡಿ ಸಾಯ್ತಾನೋ ಅವನ ಅಮರನಾಗ್ತಾನೆ ಸಾಧಿಸ್ದವನ್ಗೆ ಸಾವೇ ಇಲ್ಲ ಸಾರಿ ಅಮ್ಮ ಮಾತು ಕೊಟ್ಟಾಗ ನಾನು ಫಸ್ಟ್ ಪ್ಲೇಸಿಗೆ ಬರೋಕ್ಕಾಗಿ ಎಲ್ಲ ಪ್ರಾಕ್ಟೀಸ್ ಮಾಡಿದ್ರು ಮೂರನೇ ಪ್ಲೇಸಿಗೆ ಅದೇ ಬಂದೆ ಅಂತಾನೆ ಗೊತ್ತಾಗ್ತಾ ಇದೆ
ಏನ್ರೋ ಇದು ಈ ತರ ಡ್ರಗ್ಸ್ ಇಂಜೆಕ್ಷನ್ ತಗೊಂಡು ಆಟದಲ್ಲಿ ಗೆಲ್ಲೋಕ್ ನಾಚಿಕೆ ಆಗಲ್ವಾ? ನಿಮ್ಮಂತವರಿಂದಾನೆ ಕಣೋ ಆಟಕ್ ಬೆಲೆ ಇಳ್ದಾರ ತರ ಆಗಿರೋದು. ಯಾಕೋ ಹಿಂಗ್ ಮಾಡಿದ್ರಿ ನೋಡ? ಇದಕ್ಕೂ ನಮಗೂ ಸಂಬಂಧ ಇಲ್ಲ, ಇದು ನಾವು ತಗೊಂಡಿಲ್ಲ. ನೋಡ, ನೀನ್ ರನ್ನಿಂಗ್ ರೇಸ್ ಅಲ್ಲಿ ಸೋತೆ ಅಂತ ನಮ್ಮ ಮೇಲೆ ಈ ತರ ಸುಳ್ಳು ಅಪಾದನೆ ಮಾಡ್ತಿದ್ಯಾ? ಸುಳ್ಳು ಅಪಾದನೆ ಮಾಡಕ್ ನನ್ಗೇನ್ ತಲೆ ಕೆಟ್ಟಿಲ್ಲ. ಇದ್ ನೀವು ತಗೊಂಡಿದ್ದೀರ ಅನ್ನೋದಕ್ಕೆ ಇದ್ ನಿಮ್ ಬ್ಯಾಗ್ ಅಲ್ಲಿ ಇದ್ದಿದ್ದೆ ಸಾಕ್ಷಿ. ಮರ್ಯಾದೆ ನಿಜ ಒಪ್ಕೊಂಡ್ರೆ ಸರಿ, ಇಲ್ಲಾಂದ್ರೆ ನಾನ್ ನಿಮ್ಮನ್ನ ಸುಮ್ನೆ ಬಿಡಲ್ಲ. ಇಲ್ಲ, ನಾವ್ ಇದನ್ನ ತಗೊಂಡಿಲ್ಲ. ಏಯ್ ನಡಿಯೋ, ಇವ್ರನ್ನೇ ಕೇಳ್ಕೊಂಡ್ ಬರ್ತಿದ್ಯಾ? ಇವ್ರೇನ್ ಮಾಡಿದ್ರು? ಅದನ್ನ ನಾನೇನ್ ಸರ್ ಹೇಳುದು, ಅವ್ರ ಬಾಯಿಂದಾನೆ ಕೇಳಿ ಏನ್ ಮಾಡಿದ್ರು ಅಂತ. ಏಯ್ ಏನ್ ಮಾಡಿದ್ರಿ ಅಂತ ಹೇಳೋ, ಬಾಯಿ ಬಿಡಲ್ಲ. ನಾನೇ ಹೇಳ್ತೀನಿ ಸರ್, ಇವರಿಬ್ರು ಡ್ರಗ್ಸ್ ತಗೊಂಡು ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಅದಕ್ಕೆ ಸಾಕ್ಷಿ ಇಲ್ಲಿದೆ ನೋಡಿ. ಏನ್ರು ಡ್ರಗ್ಸ್ ತಗೊಂಡು ಪಾರ್ಟಿಸಿಪೇಟ್ ಮಾಡಿದೀರಾ? ಇಲ್ಲ ಸರ್, ನಾವು ತಗೊಂಡಿಲ್ಲ. ಅವ್ನ್ ಸೋತಿದ್ದಕ್ ಹಿಂಗೆಲ್ಲ ಮಾತಾಡ್ತಿದ್ದಾನೆ ಸರ್. ಅಯ್ಯೋ ನಿಮ್ಮ, ಮತ್ತೆ ಸುಳ್ಳು ಹೇಳ್ತೀರಾ? ಈಗ ನಿಜ ಹೇಳಿಲ್ಲ ಅಂದ್ರೆ ಉಕ್ಕಿಲಿ ಹಾಕ್ಬಿಡ್ತೀನಿ. ನೋಡಿ ಸರ್, ಅವಾಗ್ಲಿಂದನು ಹಿಂಗೆ ಎದುರಿಸ್ತಿದ್ದಾನೆ. ನಾವೇನು ಕಷ್ಟಪಟ್ಟು ಓಡ್ ಗೆದ್ದಿದೀವಿ ಸರ್. ನಾನ್ ಮೊದ್ಲು ಬರಬೇಕಾಗಿತ್ತು, ಅದನ್ನ ನೀವಿಬ್ರು ಹಾಳ್ ಮಾಡಿದೀರಾ. ಈಗ ನೀವಿಬ್ರು ಡ್ರಗ್ಸ್ ತಗೊಂಡಿದ್ದೀರಾ ಅಂತ ಸುಳ್ಳು ಹೇಳಿ ಅಂತ ಇಲ್ಲಿಗೆ ಎದುರಿಸಿ ಕರ್ಕೊಂಡ್ ಬಂದಿದ್ದಾನೆ ಸರ್ ಇವನು. ಇಲ್ಲ ಸರ್, ಇವ್ನು ಸುಳ್ಳು ಹೇಳ್ತಾ ಇದ್ದಾನೆ. ಈ ಡ್ರಗ್ಸ್ ಸಿರಂಜ್ ಎಲ್ಲ ಅವ್ರ ಬ್ಯಾಗ್ ಇಂದ ಬಿದ್ದಿದ್ದನ್ನ ನಾನೇ ನೋಡಿದೀನಿ. ಆಗ್ಲೇ ಕೇಳಿದ್ರೆ ಒಪ್ಕೊಂಡು ನಿಮ್ ಮುಂದೆ ಉಲ್ಟಾ ಹೊಡಿತಾ ಇದ್ದಾನೆ. ಏಯ್ ನಿಜ ಹೇಳ್ರೋ, ಇಲ್ಲಿ ಯಾರು ನಿಜ ಹೇಳ್ತಾ ಇದೀರೋ ಸುಳ್ಳು ಹೇಳ್ತಾ ಇದೀರೋ ಅನ್ನೋದು ನನ್ ಕನ್ಫ್ಯೂಸ್ ಆಗ್ತಾ ಇದೆ. ಹೇಳ್ರೋ, ನಿಜವಾಗ್ಲೂ ಡ್ರಗ್ಸ್ ತಗೊಂಡಿದ್ರಾ? ಇಲ್ಲ ಸರ್, ನಾವು ತಗೊಂಡಿಲ್ಲ. ಅರ್ಜುನ್ ಏನಾಯ್ತು, ಏನೀ ಗಲಾಟೆ? ಅಮ್ಮ ಡ್ರಗ್ಸ್ ತಗೊಂಡು ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದಾರಮ್ಮ. ಈಗ ನಿಜ ಒಪ್ಕೊಳ್ತೇನೆ, ನಾನೇ ಸುಳ್ಳು ಹೇಳ್ತಿದ್ದೀನಿ ಅಂತ ಎಲ್ಲರ ಮುಂದೆ ಹೇಳ್ತಾ ಇದಾರೆ. ಏನ ನಮ್ಮ ಅರ್ಜುನ್ ಸುಳ್ಳು ಹೇಳ್ತಾ ಇದಾನ? ಅರ್ಜುನ್ ಯಾವತ್ತು ಸುಳ್ಳು ಹೇಳೋದಿಲ್ಲ. ಹಾಗೂ ನಿಮ್ಗೆ ಸಂಶಯ ಇದ್ರೆ ಟೆಸ್ಟ್ ಮಾಡಿಸ್ರಿ. ಯಾರು ಸುಳ್ಳು ಹೇಳ್ತಿದ್ದಾರೆ, ಯಾರು ನಿಜ ಹೇಳ್ತಿದ್ದಾರೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನೋಡಿ, ಮೀನಾಕ್ಷಿ ಅವ್ರು ಹೇಳ್ತಿರೋದು ಸರಿಯಾಗೇ ಇದೆ. ಮೊದಲು ಅದನ್ನ ಮಾಡಿಸಿ. ಸರಿ ಮೇಡಮ್, ಈಗಲೇ ಅವ್ರನ್ನ ಕರ್ಕೊಂಡು ಹೋಗಿ ಟೆಸ್ಟ್ ಮಾಡಿಸ್ತೀನಿ. ರಿಪೋರ್ಟ್ ಬರೋ ಸ್ವಲ್ಪ ವೇಟ್ ಮಾಡಿ. ಕಾನ್ಸ್ಟೇಬಲ್ ಹೋಗ್ರೆ ನೆಲ್ಕೊಂಡ್ ಬನ್ನಿ. ಏನ ವಿಕ್ರಮ್, ಇವರು ಸ್ವಲ್ಪ ಸ್ಪೋರ್ಟ್ಸ್ ಸ್ಪಿರಿಟ್ ಇಲ್ವಲ್ಲ? ಡೋಂಟ್ ವರಿ ಅರ್ಜುನ್, ಎಲ್ಲ ಸರಿ ಹೋಗುತ್ತೆ. ಅರ್ಜುನ್ ಟೆನ್ಷನ್ ಆಗ್ಬೇಡ, ನೀನ್ ಏನೇ ಮಾಡಿದ್ರು ಸರಿಯಾಗಿರೋದನ್ನೇ ಮಾಡುತ್ತೆ ಅಂತ ನಂಬಿಕೆ ನಂದು. ಆಟದಲ್ಲಿ ಸೋಲು ಗೆಲುವೆಲ್ಲ ಕಾಮನ್, ಆದ್ರೆ ಗೆಲ್ಬೇಕು ಅಂತ ಈ ತರ ತಪ್ಪು ಮಾಡಿದ್ಯಲ್ಲ ಅದು ಸರಿ ಇಲ್ಲ. ಡೋಂಟ್ ವರಿ, ಎಲ್ಲ ಸರಿ ಹೋಗುತ್ತೆ. ಥ್ಯಾಂಕ್ ಯು ವಿಕ್ರಮ್. ಸರ್ ಏನಾಯ್ತು? ಅರ್ಜುನ್ ಹೇಳ್ದಾಗೆ ಇವ್ರಿಗೂ ಡ್ರೆಸ್ ತಗೊಂಡಿರೋದು ಸಾಬೀತಾಗಿದೆ.
ಇವರಿಬ್ಬರು ಡ್ರೆಸ್ ತಗೊಂಡು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಆಮದ್ ತಲೆ ಇವರು ಗೆದ್ದಿರೋದು. ಇದು ಡಾಕ್ಟರ್ ಸರ್ಟಿಫಿಕೇಟ್. ನೋಡಿದ್ರ ಸರ್, ನನ್ನ ಮಗ ಯಾವತ್ತೂ ತಪ್ಪು ಮಾಡೋದಿಲ್ಲ, ತಪ್ಪು ಮಾಡಿದವ್ರನ್ನ ಬಿಡೋದೂ ಇಲ್ಲ. ಅರ್ಜುನ್ ಒಳ್ಳೆ ಕೆಲಸ ಮಾಡಿದ. ನಿಮ್ಮ ನಿಮ್ಮಿಂದ ಆಟಕ್ಕೆ ಕಳಂಕ ತಂದ್ಬಿಟ್ರಲ್ಲ. ಇವತ್ತು ಸೋತಿದ್ರೆ ಮುಂದೆ ಗೆಲ್ಬೋದಿತ್ತು, ಆದ್ರೆ ಇಂಥ ಕಚಡ ಕೆಲಸ ಮಾಡಿ ನೀವು ಯಾವತ್ತೂ ಆಡದೇ ಇರೋ ಹಾಗೆ ಮಾಡ್ಕೊಂಡ್ರಿ. ಸರ್, ಇಂಥವ್ರನ್ನ ಸುಮ್ಮನೆ ಬಿಡಬಾರ್ದು. ಇದ್ರ ಮೇಲೆ ಏನ್ ಆಕ್ಷನ್ ತಗೋತಿರೋ ತಗೊಳ್ಳಿ. ನೋಡಿ, ಸ್ಪೋರ್ಟ್ಸ್ ಅಲ್ಲಿ ಈ ರೀತಿ ಡ್ರಗ್ಸ್ ತಗೊಳ್ಳೋದು ತಪ್ಪು. ಇವರು ಇಂಥ ತಪ್ಪು ಮಾಡಿರೋದ್ರಿಂದ ಇವ್ರನ್ನ 10 ವರ್ಷ ಯಾವುದೇ ಕ್ರೀಡೆಯಲ್ಲಿ ಭಾಗವಹಿಸಬಾರ್ದಂತ ಬ್ಯಾನ್ ಮಾಡಿದ್ದೇವೆ. ಈಗ ಈ ತಪ್ಪು ಮಾಡಿರೋದಕ್ಕೆ ಕಾನೂನಲ್ಲಿ ಏನ್ ಶಿಕ್ಷೆ ಇದೆಯೋ ಅದನ್ನ ಅನುಭವಿಸಲೇಬೇಕು. ಇನ್ಸ್ಪೆಕ್ಟರ್, ಇವ್ರನ್ನ ನೀವು ಕರ್ಕೊಂಡು ಹೋಗ್ಬೋದು. ಅರ್ಜುನ್, ನಿನ್ ಕ್ರೀಡಾ ಸ್ಫೂರ್ತಿ ತುಂಬಾ ಇಷ್ಟ ಆಯ್ತು. ಯಾರೇ ತಪ್ಪು ಮಾಡಿದ್ರು ದಂಡಿಸ್ಬೇಕು, ಹಾಗೆ ಯಾರೇ ಸರಿ ಮಾಡಿದ್ರು ಅಭಿನಂದಿಸ್ಬೇಕು. ಅರ್ಜುನ್, ನಿನ್ ಫ್ಯೂಚರ್ ತುಂಬಾ ಚೆನ್ನಾಗಿದೆ. ಸರಿ, ಈಗ ಅವರಿಬ್ರು ಏನೋ ಸಿಕ್ಕಾಕೊಂಡ್ರು, ಮುಂದೇನ್ ಮಾಡೋದು? ಫಸ್ಟ್ ಅಂಡ್ ಸೆಕೆಂಡ್ ಪ್ಲೇಸ್ ನ ಯಾರು ಅಂತ ಡಿಸೈಡ್ ಮಾಡೋದು? ಈಗ 3ನೇ ಸ್ಥಾನ ಬಂದಿರೋ ಅರ್ಜುನನ್ನೇ ಫಸ್ಟ್ ಬಂದಿದ್ದಾನೆ ಅಂತ ಅನೌನ್ಸ್ ಮಾಡೋದು ಅಷ್ಟೇ. ಬೇಡ ಸರ್, ನೀವ್ ಹೇಳ್ತಿರೋ ನನ್ಗೆ ಯಾಕೋ ಸರಿ ಅನ್ಸ್ತಾ ಇಲ್ಲ. ಮಿಕ್ಕಿರೋ ಕಂಟೆಸ್ಟೆಂಟ್ ಜೊತೆ ಇನ್ನೊಂದು ಕಾಂಪಿಟೇಷನ್ ಅರೇಂಜ್ ಮಾಡಿ, ಅದ್ರಲ್ಲಿ ಯಾರು ಹೇಳ್ತಾರೋ ಅವ್ರನ್ನ ವಿನ್ನರ್ ಅಂತ ಅನೌನ್ಸ್ ಮಾಡಿ. ನೋಡಿದ್ರ ಸರ್, ತನಗ್ ಬಂದಿರೋ ವಿಜಯಲಕ್ಷ್ಮಿನ ದೂರ ತಳ್ಳಿ ಮತ್ತೆ ಆಟ ಆಡೋಣ ಅಂತ ಹೇಳ್ತಿದ್ದಾನೆ. ಕ್ರೀಡೆಗೆ ಬೇಕಾಗಿರೋದು ಇಂತರ ಅಲ್ವಾ ಸರ್? ಅರ್ಜುನ್ ಹೇಳ್ತಾ ಇರೋದು ಸರಿ, ಮತ್ತೆ ರೇಸ್ ಶುರು ಮಾಡ.
ಅರ್ಜುನ್ ಸರ್ ಅನ್ಕೊಂಡಿದ್ನ ಸಾಧಿಸ್ಬಿಟ್ರು. ಅವತ್ ನೀವೆಲ್ಲ ಎಷ್ಟು ಖುಷಿಯಾಗಿದ್ರಿ ಅಂತ ನೆನೆಸ್ಕೊಂಡ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ. ಹೌದಮ್ಮ, ನಾವೆಲ್ಲ ತುಂಬಾ ಖುಷಿಯಾಗಿದ್ವಿ. ಆಮೇಲೆ ಅವ್ನು ಸೋತಾಗ ತುಂಬಾ ಬೇಜಾರಾಗೋಯ್ತು. ಆದ್ರೆ ಅವನ್ ಸೋತಿದ್ದು ಮೋಸದಿಂದ ಅಂತ ಗೊತ್ತಾದ್ಮೇಲೆ ಮತ್ತೆ ಸಮಾಧಾನ ಆಯ್ತು. ಮತ್ತೆ ಓಡ್ದ, ಮತ್ತೆ ಗೆದ್ದ. ಆಗ ನಮಗ್ ಎಷ್ಟು ಸಂತೋಷ ಆಯ್ತು ಅಂದ್ರೆ ಹೇಳ್ಕೊಳಕ್ ಆಗದೆ ಇರೋ ಅಷ್ಟು ಸಂತೋಷ. ಆದ್ರೆ ನಮ್ ಜೀವನದಲ್ಲಿ ಅದೇ ಕೊನೆ ಸಂತೋಷ ಅಂತ ನಾವು ಕನಸು ಮನ್ಸನ್ನು ಅನ್ಕೊಂಡಿಲ್ಲ. ಅಮ್ಮ ಏನ್ ಹೇಳ್ತಿದ್ದೀರಾ? ಹೌದು ಮೀರಾ, ನಮ್ ಖುಷಿ ನೋಡಿ ಬಹುಶಃ ದೇವ್ರಿಗೆ ಹೊಟ್ಟೆ ಕಿಚ್ಚಾಗೋಯ್ತು ಅಂತ. ಅದಕ್ಕೆ ನಮ್ಮಿಂದ ನಮ್ ಸಂತೋಷ ನಾನ್ ಕಿತ್ಕೊಂಡ್ಬಿಟ್ಟ. ಅರ್ಜುನ ಅವತ್ತು ಓಡಿದ್ದೆ ಕೊನೆ ಆಯ್ತು, ಅವತ್ತು ಗೆದ್ದಿದ್ದೆ ಕೊನೆ ಆಗೋಯ್ತು ಮೀರಾ. ಅಂತದೇನಾಯ್ತಮ್ಮ? ನಾವೊಂದು ಬಯಸಿದ್ರೆ ದೇವ್ರೊಂದು ಬಯಸ್ತಾನೆ ಅನ್ನೋದು ಅರ್ಜುನ ಜೀವನದಲ್ಲಿ ಸತ್ಯ ಆಗೋಯ್ತು. ಅವನ ಜೀವನದಲ್ಲಿ ಯಾರು ಉಳಿಸಕ್ ಆಗದೆ ಇರುವಂತ ಒಂದು ಘಟನೆ ನಡೆದೋಯ್ತು. ಅಮ್ಮ ಸಮಾಧಾನ ಮಾಡ್ಕೊಳ್ಳಿ, ಯಾಕೆ ಹೇಳ್ತಿದ್ದೀರಾ? ಅಂತದೇನಾಯ್ತು?